ನಮ್ಮ ಮೈಸೂರಿಗೆ ಮೈಸೂರು ಅನ್ನೋ ಹೆಸರು ಹೇಗೆ ಬಂತು? ಮೈಸೂರು ಅರಮನೆಯನ್ನ ಎಷ್ಟು ಬಾರಿ ಕಟ್ಟಲಾಯಿತು? ಎಷ್ಟು ವರ್ಷಗಳವರೆಗೆ ಕಟ್ಟಲಾಯಿತು? ಮೈಸೂರು ಅರಮನೆಯನ್ನ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಅನಾಹುತಗಳು ನಡೆದು ಹೋಯಿತು ಗೊತ್ತಾ? ಜೊತೆಗೆ ಅಷ್ಟು ಬೃಹತ್ತಾದಂತ ಮೈಸೂರು ಅರಮನೆಯನ್ನ ಕಟ್ಟೋದಕ್ಕೆ ಎಷ್ಟು ಹಣ ಖರ್ಚಾಗಿತ್ತು? ಅಷ್ಟೇ ಅಲ್ಲದೆ ಮೈಸೂರು ಅರಮನೆಗೆ ಸುರಂಗ ಮಾರ್ಗಗಳು ಇರೋದು ನಿಜನಾ ಅನ್ನೋಂತ ಮೈಸೂರು ಅರಮನೆಯ ರಹಸ್ಯಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೇನೆ. ಮೈಸೂರು ಸಾಂಸ್ಕೃತಿಕ ನಗರಿ ಅಂತಲೇ ಕರೆಯಲ್ಪಡುವ ಮೈಸೂರಿಗೆ ಈ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ ಇದರ ಹಿಂದೆ ಒಂದು ರಹಸ್ಯಮಯವಾದಂಥ ಕಥೆಯೇ ಇದೆ. ಮೈಸೂರಲ್ಲಿ ಮುಂಚೆ ಒಬ್ಬ ದೈತ್ಯನಾಗಿದ್ದಂಥ ಮಹಿಷಾಸುರ ಎಂಬ ರಾಕ್ಷಸ ವಾಸವಾಗಿದ್ದ. ಅವನು ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಿದ್ದ. ಈ ರಾಕ್ಷಸನಿಂದ ರಕ್ಷಿಸಲು ಪಾರ್ವತಿದೇವಿಯು ಚಾಮುಂಡೇಶ್ವರಿಯ ಅವತಾರವನ್ನ ಎತ್ತಿ ಮೈಸೂರಿನ ಒಂದು ಬೆಟ್ಟದ ಮೇಲೆ ಆ ರಾಕ್ಷಸನನ್ನ ಕೊಂದು ಆ ಬೆಟ್ಟದ ಮೇಲೆಯೇ ಚಾಮುಂಡೇಶ್ವರಿ ನೆಲೆಸಿದ್ದರಿಂದ ಅಂದಿನಿಂದ ಆ ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟ ಎಂಬ ಹೆಸರು ಬಂತು. ಹಾಗೆ ಆ ಊರಿನಲ್ಲಿ ಮಹಿಷಾಸುರನು ವಾಸ ಮಾಡ್ತಿದ್ರಿಂದ ಆ ಊರಿಗೆ ಮಹಿಷಾಸುರನ ಊರು ಅಥವಾ ಮಹಿಷೂರ್ ಎಂದು ಕರೆಯುತ್ತಾ ಕರೆಯುತ್ತಾ ಅದು ಮೈಸೂರು ಎಂದು ಬದಲಾಯಿತು. ಈ ಮೈಸೂರು ಹಲವಾರು ವಿಶೇಷತೆಗಳನ್ನ ಒಳಗೊಂಡು ಅದರಲ್ಲಿ ಮೈಸೂರಿನ ಅರಮನೆ ತುಂಬಾ ಪ್ರಸಿದ್ಧಿಯನ್ನ ಹೊಂದಿದೆ. ಈ ಅರಮನೆಗೆ ಮತ್ತೊಂದು ಹೆಸರಿದೆ, ಅದೇ ಅಂಬಾವಿಲಾಸ ಅರಮನೆ. ಮೈಸೂರು ನಗರಗಳಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಇದು. ಇದೇ ಕಾರಣದಿಂದ ಮೈಸೂರನ್ನ ಅರಮನೆಗಳ ನಗರ ಅಂತ ಕರೆಯಲಾಗುತ್ತೆ. ಈ ಅರಮನೆ ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ರಾಜರುಗಳ ನಿವಾಸ ಮತ್ತು ದರ್ಬಾರು ಶಾಲೆಯಾಗಿತ್ತು. ಮೈಸೂರು ಅರಮನೆಯ ಇತಿಹಾಸ ಸರಿಸುಮಾರು 600 ವರ್ಷಗಳಷ್ಟು ಹಳೆಯದು. ಒಡೆಯರ್ ಅರಸರು 14ನೇ ಶತಮಾನದಲ್ಲೇ ಒಂದು ಅರಮನೆಯನ್ನು ಕಟ್ಟಿದ್ದರು. 1638 ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಆ ಅರಮನೆಗೆ ಸಿಡಿಲು ಬಡಿದು ಅರಮನೆ ನಾಶವಾಗಿತ್ತು. ಆಗ ಅರಮನೆಯನ್ನ ರಿಪೇರಿ ಮಾಡಿಸಿ ಸರಿಪಡಿಸಲಾಗಿತ್ತು. ಆದರೆ ಅರಮನೆ ಕೆಲ ವರ್ಷಗಳ ನಂತರ ಮತ್ತೆ ಪೂರ್ತಿಯಾಗಿ ಹಾಳಾಗಿದ್ದರಿಂದ 1793 ಟಿಪ್ಪು ಸುಲ್ತಾನ್ ಕಾಲಾವಧಿಯಲ್ಲಿ ಪೂರ್ತಿ ಅರಮನೆಯನ್ನ ಬೀಳಿಸಲಾಯಿತು. ಮತ್ತೆ 1803 ಮೂರನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಹೊಸದಾಗಿ ಮರ ಮತ್ತು ಇಟ್ಟಿಗೆಯಿಂದ ಮತ್ತೊಂದು ಅರಮನೆಯನ್ನ ನಿರ್ಮಿಸಲಾಯಿತು. ಆದರೆ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ಮದುವೆಯ ಸಂದರ್ಭದಲ್ಲಿ ಅರಮನೆಗೆ ಇದ್ದಕ್ಕಿದ್ದಂತೆ ಬೆಂಕಿ ಬಿದ್ದು ಅರಮನೆಯೆಲ್ಲ ಸಂಪೂರ್ಣವಾಗಿ ನಾಶವಾಯಿತು. ಇದರಿಂದ ಅರಮನೆ ವಾಸಿಗಳು ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರವಾಗ್ತಾರೆ. ಇದಾದ ನಂತರ ಮತ್ತೆ ವಿಭಿನ್ನವಾಗಿ ಕನಸಿನ ಅರಮನೆಯನ್ನು ನಿರ್ಮಾಣ ಮಾಡಲು ಬ್ರಿಟಿಷ್ ವಾಸ್ತುಶಿಲ್ಪಿಯಾಗಿದ್ದಂತ ಹೆನ್ರಿ ಇರ್ವಿನ್ ಅವರನ್ನ ನೇಮಕ ಮಾಡಲಾಗುತ್ತೆ. 1897 ಅರಮನೆಯನ್ನ ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ. 15 ವರ್ಷಗಳ ದೀರ್ಘ ಅವಧಿಯ ನಂತರ 1912 ಮಹಾರಾಜ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನದ ರಾಜರಾಗಿದ್ದಾಗ ಅರಮನೆ ಪೂರ್ಣಗೊಳ್ಳುತ್ತೆ. ಇನ್ನು ಇಷ್ಟು ಬೃಹತ್ತಾದಂತ ಅರಮನೆಯನ್ನ ನಿರ್ಮಿಸೋದಕ್ಕೆ ಅಂದು ಖರ್ಚಾದ ಹಣ 41,47,913 ರೂಪಾಯಿಗಳು. ಅರಮನೆಯನ್ನ ಪ್ರವೇಶ ಮಾಡ್ತಿದ್ದಂತೆ ನಮಗೆ ಕಾಣ ಸಿಗೋದು ಬೊಂಬೆ ತೊಟ್ಟಿ. ಈ ಬೊಂಬೆ ತೊಟ್ಟಿಯಲ್ಲಿ ಸಾಂಪ್ರದಾಯಿಕ ಬೊಂಬೆಗಳಿವೆ. ಪ್ರಪಂಚದ ನಾನಾ ರೀತಿಯ ಚಿನ್ನ, ಬೆಳ್ಳಿ, ಅಮೃತಶಿಲೆ, ದಂತಗಳಿಂದ ಮಾಡಲ್ಪಟ್ಟ ಅನೇಕ ಪ್ರಾಚೀನ ವಸ್ತುಗಳು ಅಲ್ಲಿ ಕಾಣ ಸಿಗುತ್ತವೆ. ಇನ್ನ ಮೈಸೂರು ಅರಮನೆಯಲ್ಲಿರುವಂತ ಆನೆಯ ತಲೆಗಳು ನಿಜವಾದಂತ ಆನೆಯ ತಲೆಗಳಾಗಿವೆ. ಹೌದು, 1955 ಎರಡು ಆನೆಗಳು ಬಂಡೀಪುರದ ಹತ್ತಿರದ ಹಳ್ಳಿಗಳಲ್ಲಿ ಜನರಿಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇರುತ್ತವೆ. ಈ ವಿಷಯ ತಿಳಿದಂತ ಮಹಾರಾಜರು ಆ ಎರಡೂ ಆನೆಗಳನ್ನ ಭೇಟಿಯಾಡಿ ಅವುಗಳ ತಲೆಯನ್ನ ಕತ್ತರಿಸಿ ತಂದು ಅರಮನೆಯ ಒಳಗಡೆ ಬಾಗಿಲ ಬಳಿ ಎರಡೂ ಕಡೆಗಳಿಗೆ ಆನೆಯ ನಿಜವಾದ ತಲೆಯನ್ನೇ ಅಳವಡಿಸಲಾಗುತ್ತೆ. ಆದರೆ ಆನೆಯ ತಲೆಯಲ್ಲಿ ಕಣ್ಣು ಮತ್ತು ದಂತಗಳು ಮಾತ್ರ ನಕಲಿಯಾಗಿದ್ದು ಮತ್ತುಳಿದ ಚರ್ಮದ ಭಾಗವೆಲ್ಲ ನಿಜವಾದ ಆನೆಯ ತಲೆಯೇ ಆಗಿದೆ. ಆನೆಯ ತಲೆಗಳು ಹಾಳಾಗಬಾರ್ದು, ಕೆಟ್ಟು ಹೋಗಬಾರ್ದು ಅಂತ ವರ್ಷಕ್ಕೊಮ್ಮೆ ಅವುಗಳಿಗೆ ಕೆಮಿಕಲ್ಸ್ಗಳನ್ನ ಹಾಕಲಾಗುತ್ತೆ. ಅರಮನೆಯಲ್ಲಿ ತುಂಬಾ ವಿಶೇಷವಾದದ್ದು, ಮುಖ್ಯವಾದದ್ದು ಅಂದ್ರೆ ಅದು ಅಂಬಾರಿ. ಸರಿಸುಮಾರು 84 ಕೆಜಿಗಳಷ್ಟು ಚಿನ್ನವನ್ನು ಬಳಸಿ ಅಂದವಾಗಿ ರೂಪಿಸಿರುವ ಈ ಅಂಬಾರಿ ಶ್ವೇತ ಚಾಮರಗಳಿಂದ ಅಲಂಕೃತಗೊಂಡಿದೆ. ಹಿಂದೆ ಈ ಅಂಬಾರಿಯಲ್ಲಿ ಮಹಾರಾಜರು ಕುಳಿತು ವಿಜೃಂಭಣೆಯಿಂದ ನಡೆಯುತ್ತಿದ್ದ ದಸರಾ ಹಬ್ಬದಲ್ಲಿ ಅದ್ದೂರಿಯ ಮೆರವಣಿಗೆಯಲ್ಲಿ ಸಾಗುತ್ತಿದ್ರು.
ಆದರೆ ಈಗ ಅಂಬಾರಿಯ ಒಳಗಡೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನ ಇಟ್ಟು ಮೆರವಣಿಗೆ ಮಾಡಲಾಗುತ್ತೆ. ಈ ಸುಂದರವಾದಂತ ಅಂಬಾರಿಯನ್ನ ನವರಾತ್ರಿಯ ಸಮಯದಲ್ಲಿ ಮಾತ್ರ ಸಾರ್ವಜನಿಕರು ನೋಡೋಕೆ ಅವಕಾಶ ಸಿಗುತ್ತೆ. ಇನ್ನ ಅರಮನೆಯಲ್ಲಿರುವಂತ ದರ್ಬಾರ್ ಹಾಲ್ನ ತುಂಬಾ ಭವ್ಯವಾದಂತ ಸಾಕಷ್ಟು ಕಂಬಗಳಿವೆ. ಈ ದರ್ಬಾರ್ ಹಾಲ್ನ ಗೋಡೆಗಳ ಚಿತ್ತಾರವನ್ನ ನೋಡೋಕೆ ನಿಜಕ್ಕೂ ಎರಡು ಕಣ್ಣು ಸಾಲದು. 1942 ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಅರಮನೆಗೆ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಯಿತು. ಒಟ್ಟಾರೆಯಾಗಿ ಇಡೀ ಅರಮನೆಗೆ 97,000ಕ್ಕಿಂತಲೂ ಹೆಚ್ಚು ಬಲ್ಪುಗಳನ್ನು ಅಳವಡಿಸಲಾಗಿದೆ. ಇಷ್ಟೊಂದು ವಿದ್ಯುತ್ತನ್ನು ಅರಮನೆಯಲ್ಲಿ ಬಳಸ್ತಿರೋದ್ರಿಂದ ಪ್ರತಿ ವರ್ಷ 80,00,000ಕ್ಕಿಂತ ಅಧಿಕವಾದಂಥ ಕರೆಂಟ್ ಬಿಲ್ ಬರುತ್ತೆ. ರಾತ್ರಿ ಸಮಯದಲ್ಲಿ ಮೈಸೂರು ಅರಮನೆಯನ್ನು ನೋಡಿದರೆ ಚಿನ್ನದ ಗುಡಿಯಂತೆ ಕಾಣುತ್ತೆ. ಈ ಮೈಸೂರು ಅರಮನೆ ಬರೋಬ್ಬರಿ 72 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ತಲೆ ಎತ್ತಿ ನಿಂತಿದೆ. ಇನ್ನ ಅತಿ ಮುಖ್ಯವಾಗಿ ಮೈಸೂರು ಅರಮನೆಗೆ ಸುರಂಗ ಮಾರ್ಗಗಳು ಇರೋದು ನಿಜಾನಾ ಅಂತ ನೋಡೋದಾದ್ರೆ, ಆಗಿನ ಕಾಲದಲ್ಲಿ ರಾಜರುಗಳು ಬೇಕಂತಲೇ ಅಂತ ಸುರಂಗ ಮಾರ್ಗಗಳನ್ನ ಕೊರೆಸುತ್ತಿದ್ರು. ಯಾಕಂದ್ರೆ ಅವರ ಶತ್ರುಗಳು ಏನಾದರೂ ಏಕಾಏಕಿ ದಾಳಿ ಮಾಡಿದ್ರೆ ಆ ಸುರಂಗ ಮಾರ್ಗಗಳಿಂದ ಬೇರೆ ಪ್ರದೇಶಗಳಿಗೆ ಗುಟ್ಟಾಗಿಯೇ ಹೊರಟು ಹೋಗ್ತಿದ್ರು. ಇದರ ಜೊತೆಗೆ ಅರಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳಾದಂಥ ಚಿನ್ನ, ಒಡವೆ, ವಜ್ರಗಳು ಶತ್ರುಗಳ ಕೈಗೆ ಸಿಗದಂತೆ ಕಾಪಾಡಿಕೊಳ್ಳಲು ಸುರಂಗ ಮಾರ್ಗಗಳಿಂದಲೇ ಅವುಗಳನ್ನ ಸಾಗಿಸ್ತಿದ್ರು. ಈ ರೀತಿ ಸುರಂಗಗಳು ನಮ್ಮ ಮೈಸೂರಿನಲ್ಲೂ ಕೂಡ ಇವೆ ಅಂತ ಹೇಳಲಾಗುತ್ತೆ. ಅದು ಕೂಡ ಎಲ್ಲಿಂದ ಎಲ್ಲಿಗೆ ಸುರಂಗಗಳನ್ನ ಕೊರೆಯಲಾಗಿದೆ ಅಂದರೆ, ಮೈಸೂರು ಅರಮನೆಯಿಂದ ರಾಣಿ ಬಂಗಲೆಗೆ, ಮತ್ತೊಂದು ಅರಮನೆಯಿಂದ ಶ್ರೀರಂಗಪಟ್ಟಣಕ್ಕೆ, ಮತ್ತೊಂದು ಅರಮನೆಯಿಂದ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಅಷ್ಟೇ ಅಲ್ಲದೆ ನೀವು ಮೈಸೂರು ಅರಮನೆಗೆ ಹೋದರೆ ಅರಮನೆಯಲ್ಲಿ ಕೆಲ ರೂಮ್ಗಳಿಗೆ ಬೀಗಗಳನ್ನ ಹಾಕಲಾಗಿರುತ್ತೆ. ಯಾಕಂದ್ರೆ ಪೂರ್ವಿಕರು ಬಳಸಿರುವಂತ ಎಲ್ಲ ಸಾಮಗ್ರಿಗಳನ್ನ ಆ ಕೋಣೆಯಲ್ಲಿ ಇಟ್ಟಿರ್ತಾರಂತೆ. ಹಾಗೆ ಆ ಕೋಣೆಗಳಿಂದ ಬೇರೆ ಪ್ರದೇಶಗಳಿಗೂ ಸಂಪರ್ಕ ಇರಬಹುದು ಅಂತ ಹೇಳಲಾಗುತ್ತೆ. ಇದಿಷ್ಟು ಮೈಸೂರು ಅರಮನೆಯ ಬಗ್ಗೆ ಇರುವಂತ ಒಂದಷ್ಟು ಮಾಹಿತಿ. ನಿಮ್ಮಲ್ಲಿ ಯಾರ್ಯಾರು ಮೈಸೂರು ಅರಮನೆಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.